ಹಳ್ಳಿ ಹಕ್ಕಿ ಹೆಚ್ ವಿಶ್ವನಾಥ್ ಅವರು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಈ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ ಹೆಚ್ ವಿಶ್ವನಾಥ್ ಅವರ ಪ್ರತಿಕ್ರಿಯೆ ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ್ ಅವರು ಹೇಳಿಕೆ ನೀಡಿದ್ದಾರೆ ಮೈಸೂರು ಭಾಗದಲ್ಲಿ 50 ಕೋಟಿ ದುಡ್ಡಿಲ್ಲ ಅಂದ್ರೆ ಏನು ಆಗಲ್ಲ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಲ್ಯಾಂಡ್ ಮಾಫಿಯಾ ರಿಯಲ್ ಎಸ್ಟೇಟ್ ಅವರ ಮುಂದೆ ನಾವೇನು ಮಾಡೋಕಾಗುತ್ತೆ ಅನ್ನುವಂತ ಪ್ರತಿಕ್ರಿಯೆಯನ್ನ ಹೆಚ್ ವಿಶ್ವನಾಥ್ ನೀಡಿದ್ದಾರೆ ದೇವೇಗೌಡರಿಗೆ 94 ವರ್ಷ ಅವರೇ ನಿವೃತ್ತಿ ಘೋಷಣೆ ಮಾಡಿಲ್ಲ ನನಗೆ ಇನ್ನು 75 ವರ್ಷ ನಾನು ಯಾಕೆ ನಿವೃತ್ತಿ ಘೋಷಣೆ ಮಾಡಲಿ ಅಂತ ಹೆಚ್ ವಿಶ್ವನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ್ ಈ ಹೇಳಿಕೆ ಕೊಟ್ಟಿದ್ದಾರೆ ನಾನು ಮಾಡಕಾಗಲ್ಲ ನನ್ನ ಮಗನು ಮಾಡಕಾಗಲ್ಲ ಕಾರಣ ಅಂದ್ರೆ ಈ ದುಡ್ಡು ಇರ್ತದೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅದರಲ್ಲೂ ನಮ್ಮ ಮೈಸೂರು ಭಾಗದಲ್ಲಿ 50 ಕೋಟಿ ಕಡಿಮೆ ಆಗಲ್ಲ ನಾನು ಮೊದಲೇ ಹೇಳಿದೆ ಎಲೆಕ್ಷನ್ ಯಾರು ಹೋಗಿದ್ದಾರೆ ಎಲ್ಲ ರಿಯಲ್ ಎಸ್ಟೇಟ್ ಲ್ಯಾಂಡ್ ಮಾಫಿಯಾ ಅವ್ರ ಮುಂದೆ ನಾವು ಏನು ಮಾಡೋದು ಈ ಚುನಾವಣಾ ನಿವೃತ್ತಿನ ಚುನಾವಣಾ ನಿವೃತ್ತಿ ಘೋಷಣೆ ಮಾಡ್ತೀರಾ ಇಲ್ಲ ನಿವೃತ್ತಿ ಆಗಬೇಕು ದೇವೇಗೌಡ 96 ಚುನಾವಣೆ ಅಂತಾರೆ ನಾನು ಇಲ್ಲಿ 75 ನಾನೇ ನಿವೃತ್ತಿ ಘೋಷಣೆ ಮಾಡಿದೆ ಅದರಿಂದ ಈ ಚುನಾವಣೆ 2023 ವಿಧಾನಸಭಾ ಚುನಾವಣೆಗೆ ಬಂದಿರುವಂಥ ಆರ್ಥಿಕ ಬಲ ಇಲ್ಲದೆ ಇರೋದ್ರಿಂದ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ